Morning, sir. Welcome to our department, sir. Thank you. ನೋಡ್ರಿ, ನನ್ನ ನಿಮ್ಮ ಎಸ್ ಪಿ ಆಗಿ ಕಳಿಸಿದ್ದಾರೆ ನಿಜ. ಆದ್ರೆ ಇಲ್ಲಿ ನಾವು ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಕೆಲಸ ಮಾಡಬೇಕು. ದ ಸಿಚುವೇಶನ್ ಇಸ್ ವೆರಿ ಅಲಾರ್ಮಿಂಗ್. ಪ್ರತಿದಿನ ಹೆಚ್ಚೆಚ್ಚಿನ ಜನ ರೋಡ್ ಆಕ್ಸಿಡೆಂಟ್ಗಳು ಸಾಯ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರತಿದಿನ ಪ್ರತಿಯೊಂದು ಸರ್ಕಲ್ ಅಲ್ಲಿ ಇವತ್ತೇ ಮೈಕ್ ಅನೌನ್ಸ್ಮೆಂಟ್ ಶುರು ಮಾಡಿ. ನಿನ್ನೆ ರಾತ್ರಿನೇ ಕೂತ್ಕೊಂಡು ಹೆವಿ ಟ್ರಾಫಿಕ್ ಇರೋ ಸರ್ಕಲ್ಸ್ ಲಿಸ್ಟ್ ಮಾಡಿದ್ದೀನಿ. ಸಿ ದ ಟ್ರಾಫಿಕ್ ಸಿಗ್ನಲ್ಸ್ ಇನ್ಸ್ಟಾಲ್ ದ ಇಮಿಡಿಯೇಟ್ಲಿ. ಮಿಸ್ಟರ್, ನೋ ಎಂಟ್ರಿ ಬೋರ್ಡ್ ಹಾಕ್ಸಿದ್ದು ಆಕ್ಸಿಡೆಂಟ್ ಗಳು ತಪ್ಪಿಸಕ್ಕೆ. ನಿಮ್ ಇಷ್ಟ ಬಂದಾಗ ನುಗ್ಸಕ್ಕಲ್ಲ. ತಪ್ಪಾಯ್ತು ಸರ್. ನೋ ಎಕ್ಸ್ಕ್ಯೂಸ್, ಫೈನ್ ಕಟ್ಟಲೇಬೇಕು. ಎಲ್ಲಿದ್ರಿ ನೀವು? ಡ್ಯೂಟಿ ಮೇಲಿದೆ ಸರ್. ಏನ್ ಡ್ಯೂಟಿ ಮಾಡ್ತಾ ಇದ್ರಿ? ಫೈನ್ ಕಟ್ಟಿಸ್ಕೊಂಡು ರಿಸೀಟ್ ಕೊಡಿ. ಸರಿ ಸರ್. ಏಕ್ಲಾದ ಚಾಪಿ ಲೆಕ್ಕ ಆಗತ್ತೆ ನೈಜಿ. ಅರ್ಜೆಂಟ್ ಹಾಸ್ಪಿಟಲ್ ಜನ ಚಲೋ ಜಿ. ಅರೆ ನಕ್ಕೋ ಜಿ. ಏನೋ ನೋ ಪಾರ್ಕಿಂಗ್ ಗಾಡಿ ನಿಲ್ಸಿದ್ಯಾ? ಕೇಸ್ ಬುಕ್ ಮಾಡಿದ್ರೆ ಫೈನ್ ಎಷ್ಟು ಗೊತ್ತಾ? 150 ರೂಪಾಯಿ. ಕೇಸ್ ಬುಕ್ ಮಾಡಬೇಡಿ ಸರ್. ರೌಲಿ 20 ತಳ್ಳು. ಭೋನಿನೇ ಆಗಿಲ್ಲ, 20 ಹೆಂಗ್ ತಳ್ಳೋದು ಸರ್? ನಾನ್ ಕೊಡ್ತೀನಿ. ಯು ಆರ್ ಸಸ್ಪೆಂಡೆಡ್. ಏನ್ ಅಲ್ರಿ? ತಂದಿಲ್ಲ ಸರ್. ಡೀಲ್ ಇಲ್ಲದೆ ಗಾಡಿ ಹಾಕಿ ಓಡಿಸ್ತೀರಾ? ಹ್ಮ್, ನೋಡ್ರಿ, ಈ ಆಟೋ ಸ್ಟ್ಯಾಂಡ್ ಇಂದ ಟ್ರಾಫಿಕ್ ಬಹಳ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ಶಿಫ್ಟ್ ಮಾಡ್ಬೇಕು. ಹಾಗೂ ಸರ್ಕಲ್ ಹತ್ರ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾ ಇವೆ. ಇವತ್ತು ರಾತ್ರಿನೇ 4 ರೋಡ್ ಅಲ್ಲಿ ರೋಡ್ ಹಂಪ್ಸ್ ಹಾಕ್ಬೇಕು. ಓಕೆ ಸರ್, ರೆಡಿ ಮಾಡ್ತೀನಿ. ಸ್ಟಾಪ್ ರೈಟ್ ದೇರ್. ಹೆಲ್ಮೆಟ್ ಹೇಳ್ರಿ ನಿಮ್ದು. ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹಾಕೊಂಬರ್ಲಿಲ್ಲ. ಫೈನ್ ಎಷ್ಟು ಹೇಳಿ ಕಟ್ಬಿಡ್ತೇನೆ. ನಾನ್ ಸೆನ್ಸ್. ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ಮಾಡಿರೋದು ನಿಮ್ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತಲ್ಲ, ನಿಮ್ ಹೆಣ ಬೀಳದೆ ಇರ್ಲಿ ಅಂತ. ಆಕ್ಸಿಡೆಂಟ್ ಆದ್ರೆ ಮೊದ್ಲು ಏಟ್ ಬೀಳೋದು ನಿಮ್ ತಲೆಗೆ. ಅದರಿಂದ ಅಕಸ್ಮಾತ್ ಪ್ರಾಣ ಕಳ್ಕೊಂಡ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ಮನ್ನ ನಂಬ್ಕೊಂಡಿದಾರಲ್ಲ, ಅವ್ರ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ಸಾರಿ ಸರ್, ಹೆಲ್ಮೆಟ್ ಕೇವಲ ಕಾನೂನು ಕಾಪಾಡೋಕ್ಕೋಸ್ಕರ ಹಾಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಜೀವನನೇ ಕಾಪಾಡುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಮೇಲೆ ಹೆಲ್ಮೆಟ್ ಇಲ್ಲದೆ ಬೈಕ್ಗೆ ಮುಟ್ಟಲ್ಲ ಸರ್. ದಟ್ಸ್ ಗುಡ್. ಕಲ್ತಿರೋ ಪಾಠಕ್ಕೆ ಫೀಸ್ ಕಟ್ಟಿ ರಿಸಿಪ್ಟ್ ತಗೊಳ್ಳಿ. ಓಕೆ ಸರ್. ನಿಮ್ಮ ಹೆಸರೇನು? ಶಂಕರ್. ನಮಸ್ಕಾರ ಸರ್. ಒಳಗಡೆ ಇಷ್ಟೊಂದು ಜಾಗ ಇದ್ರು ಫುಟ್ಬೋರ್ಡ್ ಅಲ್ಲಿ ಯಾಕ್ರಿ ಜನ ನಿಲ್ಸಿದ್ರಿ? ನಾನು ಒಳಗಡೆ ಬಂದು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಸರ್ ಇವರು. ಫುಟ್ಬೋರ್ಡ್ ಅಲ್ಲಿ ನಿಲ್ಲೋದು ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾರ್ಯಾರು ನಿಂತಿದ್ರಿ ಫುಟ್ಬೋರ್ಡ್ ಅಲ್ಲಿ? ಐ ಸಿ. ರಮೇಶ್ ಬಾಬು. ಎಸ್ ಸರ್. ಇವ್ರನ್ನೆಲ್ಲ ಲೈನ್ ಅಪ್ ಮಾಡಿ. ನೀವು ಆಚೆ ಬನ್ನಿ. ನೀವು ಬನ್ನಿ. ನೀವು ಬನ್ನಿ. ಎಲ್ಲ ಲೈನ್ ಆಗಿ ನಿಂತ್ಕೋಬೇಕು. ನೀವು ಬನ್ನಿ ಬೇಗ. ಇಳಿರಿ. ಯು ಬನ್ನಿ. ಔಟ್. ಇವರೇ ಫುಟ್ಬಾಲ್ ಅಲ್ಲಿ ನಿಂತಿದ್ದು ಅಂತ ನಿಮ್ಗೆ ಗೊತ್ತಾಯ್ತು? ಈ ಲೇಖನಿಯಿಂದ. ಬಸ್ ಅನ್ನು ಓವರ್ಟೇಕ್ ಮಾಡಿ ಇದೇ ಲೇಖನಿಯಿಂದ ಅವ್ರ ಬೆನ್ನಿಗೆ ಇಂಕ್ ಹಾಕ್ತಾರೆ ನೋಡಿ. ಈಗಲಾದ್ರೂ ಗೊತ್ತಾಯ್ತು ರಮೇಶ್ ಬಾಬು, ಕತ್ತಿಗಿಂತ ಲೇಖನಿ ಹರಿತಾ ಅಂತ. ಇದನ್ನ ಇಟ್ಕೊಳ್ಳಿ. ಓಕೆ ಸರ್. ಇದೇ ಲೇಖನಿಂದ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಎಸ್ ಸರ್. ಈ ಏರಿಯಾ ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ ಇದೆ. ನಿಮ್ಮ ಕಾರು 63 ಕಿಲೋಮೀಟರ್ ಬಂತು. ಈ ನೋಟಿಸ್ ತಗೊಂಡು ಫೈನ್ ಕಟ್ಟಿ. ಕಾರ್ ಯಾರ್ದು ಗೊತ್ತಾ? ಕಾರ್ ಯಾರ್ದಾದ್ರೂ ನನ್ಗೇನ್ರಿ? ನೋಟಿಸ್ ತಗೊಂಡು ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ಹೋಗಿ. ಕಾನ್ಸ್ಟೇಬಲ್, ಬ್ರಿಂಗ್ ದ ಕ್ರೇನ್. ಸಂಗ್ಲಿಯಾನ.
ನಿಂದು ವರ್ತನೆ ಹದ್ದು ಮೀರ್ತಾ ಇದೆ. ಹದ್ದು ಮೀರ್ತಾ ಇರೋದು ನಾನಲ್ಲ, ನಿಮ್ಮ ಡ್ರೈವರ್. ನಾನು ಕೊಟ್ಟ ನೋಟಿಸ್ ಅನ್ನ ಸುಮ್ಮನೆ ತಗೊಂಡಿದ್ರೆ ನಿಮ್ ಕಾರ್ ಬಿಟ್ಬಿಡ್ತಾ ಇದೆ. ಅದ್ ನೋಟಿಸ್ ಹರಿದಾಕಿದ್ದಕ್ಕೆ ಅದನ್ನ ಸೀಸ್ ಮಾಡ್ತಾ ಇದೆ. ಆಯ್ತು, ನಿನ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು. ಕಾರ್ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ, ಪೊಲೀಸ್ ದನಗಳನ್ನ ಕೂರ್ಸಕ್ಕಲ್ಲ. ಸಂಗ್ಲಿಯಾನ